ಹಾಯ್ ಫ್ರೆಂಡ್ಸ್ ಚಳಿಗಾಲದಲ್ಲಿ ಹಸಿರು ಬಟಾಣೆಗಳು ತುಂಬಾ ಸಿಗುತ್ತೆ ಇವುಗಳನ್ನು ನಾವು ವರ್ಷ ಪೂರ್ತಿ ಸ್ಟೋರ್ ಮಾಡಿಕೊಳ್ತೇವೆ ಒಂದೆರಡು ಕೆ ಜಿಯಷ್ಟು ಸಿಪ್ಪೆ ತು ಸುಲಿಲಿಕ್ಕೆ ಅಷ್ಟೊಂದು ತೊಂದರೆ ಅಂತ ಅನಿಸಲ್ಲ ಆದರೆ ಸ್ಟೋರ್ ಮಾಡಿಕೊಳ್ಳುವಾಗ ಐದರಿಂದ ಹತ್ತು ಕೆ ಜಿಯಷ್ಟು ಈ ಹಸಿರು ಬಟಾಣೆಗಳ ಸಿಪ್ಪೆಯನ್ನು ನಾವು ಸುಲೀತಾ ಕೂತ್ಕೊಂಡ್ರೆ ಬೆಳಿಗ್ಗೆ ಕೂತ್ಕೊಂಡ್ರೆ ಸಂಜೆಯೂ ಕೂಡ ಆಗ್ಬೋದು ಅಷ್ಟು ಟೈಮ್ ಆಗಿ ಹೋಗುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕೆ ಜಿಯಷ್ಟು ಬಟಾಣೆಯ ಸಿಪ್ಪೆಯನ್ನು ಕೇವಲ ಒಂದೇ ನಿಮಿಷದಲ್ಲಿ ಹೇಗೆ ಸುಲಿಬಹುದು ಅಂತ ಒಂದು ಹೊಸ ಟ್ರಿಕ್ಕನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ನಾನು ಕೂಡ ಈ ರೀತಿ ಟ್ರಿಕ್ಕನ್ನು ಯೂಸ್ ಮಾಡಿಬಿಟ್ಟು ಸುಮಾರಷ್ಟು ಕೆ ಜಿಗಟ್ಟಲೆ ಈ ಹಸಿರು ಬಟಾಣೆಗಳನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಈಗಾಗಲೇ ನಾನು ಹಸಿರು ಬಟಾಣೆಗಳನ್ನು ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಬಹುದು ವರ್ಷ ಪೂರ್ತಿ ಅನ್ನೋದಕ್ಕೆ ನಾಲ್ಕು ಟಿಪ್ಸ್ಗಳ ಮೂಲಕ ಒಂದು ವೀಡಿಯೋವನ್ನು ಆಲ್ರೆಡಿ ಹಾಕಿದ್ದೀನಿ ಆ ವೀಡಿಯೋ ನೀವು ಚೆಕ್ ಮಾಡದೇ ಇದ್ದರೆ ದಯವಿಟ್ಟು ಚೆಕ್ ಮಾಡಿ ಮತ್ತು ಇವತ್ತಿನ ವೀಡಿಯೋದಲ್ಲಿ ಸಿಪ್ಪೆಗಳನ್ನು ಯಾವ ರೀತಿ ಸುಲಭವಾಗಿ ಸುಲಿಬಹುದು ಒಂದೇ ನಿಮಿಷದಲ್ಲಿ ಅಂತ ತಿಳಿಯೋಣ ಮಾರ್ಕೆಟ್ನಿಂದ ಈ ಹಸಿರು ಬಟಾಣಿಗಳನ್ನು ನೀವು ತಂದಾಗ ಇದರಲ್ಲಿ ಸ್ವಲ್ಪ ಪೊಳ್ಳಾಗಿರೋದು ಕೂಡ ಇರುತ್ತೆ ಕಾಳು ಏನೂ ಇರೋದಿಲ್ಲ ಅಂಥದ್ದನ್ನು ನೀವು ಸಪ್ರೇಟ್ ಮಾಡ್ಕೊಳ್ಳಿ ಅಂಥದ್ದನ್ನು ನೀವು ಸ್ಟೋರ್ ಮಾಡಲಿಕ್ಕೂ ಕೂಡ ಆಗೋಲ್ಲ ಮತ್ತು ಸ್ಟೋರ್ ಮಾಡೋದ್ರೂ ಕೂಡ ಬೇಗನೆ ಕೊಳತು ಹೋಗುತ್ತೆ ಹಾಗಾಗಿ ಅದನ್ನು ಸಪ್ರೇಟ್ ಮಾಡ್ಕೊಳ್ಳಿ ಕಸ ಇದ್ರೂ ಕೂಡ ಸಪ್ರೇಟ್ ಮಾಡಿಕೊಳ್ಳಿ ಮತ್ತು ಕೆಲವೊಂದು ಮೂಲೆಯಲ್ಲೆಲ್ಲ ಕೊಳ್ತಿರುತ್ತೆ ಅಂಥದ್ದನ್ನು ಕೂಡ ಸಪ್ರೇಟ್ ಮಾಡಿಕೊಳ್ಳಿ ನಂತರ ಇದನ್ನು ನೀವು ಎರಡು ಮೂರು ಸಾರಿ ನೀರಿನಿಂದ ವಾಶ್ ಮಾಡ್ಕೊಳ್ಳಿ ಸ್ಟೋರ್ ಮಾಡೋಕ್ಕೆ ತುಂಬಾ ಸಿಪ್ಪೆ ತೆಳು ಇರುತ್ತೆ ಮತ್ತು ಸ್ವಲ್ಪ ಒಣಗಿದಂತಾಗಿರುವಂತಹ ಈ ಹಸಿರು ಬಟಾಣೆಗಳನ್ನು ತೆಗೆದುಕೊಂಡ್ರೆ ಒಳ್ಳೆಯದು ಮತ್ತು ಅದರ ಸಿಪ್ಪೆನೂ ಕೂಡ ಬೇಗನೆ ಸುಲಿದು ಬರುತ್ತೆ ಸೊ ಈ ರೀತಿ ನಾನು ಎರಡು ಮೂರು ಸಾರಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಸೊ ಇವಾಗ ಪಾತ್ರೆಯಲ್ಲಿ ನೀರನ್ನು ಇಟ್ಟಿದ್ದೀನಿ ಬಿಸಿ ಆಗಲಿಕ್ಕೆ ನೀರು ಚೆನ್ನಾಗಿ ಬಿಸಿ ಆಗಬೇಕು ಚೆನ್ನಾಗಿ ನೀರು ಆದ ನಂತರ ಇದರಲ್ಲಿ ಒಂದು ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಯಾಕೆ ಅಂತಂದರೆ ಈ ಹಸಿರು ಬಟಾಣಿಗಳ ಕಲ್ಲರು ಮತ್ತೆ ಗ್ರೀನಾಗೇ ಇರಲಿಕ್ಕೆ ಮತ್ತು ಇದರ ಕಲರು ಚೆನ್ನಾಗಿ ಬರುತ್ತೆ ಹಾಗಾಗಿ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ ಸಕ್ಕರೆ ಸೇರಿಸಿದ ನಂತರ ಈ ಹಸಿರು ಬಟಾಣೆ ಇರುತ್ತಲ್ವ ತೊಳೆದಿರೋದು ಅದನ್ನೆಲ್ಲ ನೀರಿಗೆ ಹಾಕ್ಕೊಳ್ಳಿ ಬಿಸಿ ನೀರಿಗೆ ಹಾಕ್ಕೊಳ್ಳಿ ಮತ್ತು ಈ ನೀರನ್ನು ಎರಡು ನಿಮಿಷದವರೆಗೆ ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿಯುತ್ತೆ ಇದು ಎರಡು ನಿಮಿಷ ಆದ ನಂತರ ಒಲೆನ ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿಬಿಟ್ಟು ಈ ನೀರಿನಲ್ಲಿ ಇದನ್ನು ಹಾಗೆ ಇಡಿ ಸ್ವಲ್ಪ ಹೊತ್ತಿನವರೆಗೆ ಅಂದರೆ ಸ್ವಲ್ಪ ನೀರು ತಣಗಾಗುತ್ತಲ್ವ ಅಲ್ಲಿವರೆಗೆ ಇಟ್ಟರೆ ಸಾಕು ಇದರಿಂದ ಏನಾಗುತ್ತೆ ಅಂದರೆ ಈ ಸಿಪ್ಪೆ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಮತ್ತು ಕಾಳುಗಳೆಲ್ಲ ಸಪ್ರೇಟ್ ಆಗುತ್ತೆ ತುಂಬಾ ಬಲ್ತಿರುವಂಥ ಹಾಗೂ ಸಿಪ್ಪೆ ಸ್ವಲ್ಪ ಒ ಒಣಗದಂತಾಗಿರುತ್ತಲ್ವ ಆ ಥರದ ಹಸಿರು ಬಟ್ಟಣೆಗಳಲ್ಲಿರುವಂತಹ ಕಾಳುಗಳೆಲ್ಲ ಬೇಗನೆ ಆಗುತ್ತೆ ಮತ್ತು ನೀರಲ್ಲೇ ಅದು ಇಲ್ಲ ಇಲ್ಲಾಂತಂದರೆ ನಾವು ಕೈಗಳಿಂದ ಇದನ್ನು ಸಪ್ರೇಟ್ ಮಾಡಿಕೊಳ್ಬೇಕಾಗತ್ತೆ ಇವಾಗ ನಾವು ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಸೊ ನೀರು ಅಷ್ಟೊಂದು ತಣಗಾಗಲಿಲ್ಲ ಸ್ವಲ್ಪ ಬೆಚ್ಚಗೆ ಇದೆ ಸೊ ನೀವು ನೋಡ್ಬೋದು ಉಗಿಯೆಲ್ಲ ಹೋಗ್ತಾ ಇದೆ ಸೊ ಇವಾಗ ನಾವು ಈ ರೀತಿಯಾಗಿ ಇದನ್ನು ಸುಲಿಬೋದು ನೋಡಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಹೀಗೆ ಎಳೆದ್ರೆ ಸಾಕು ಚೆನ್ನಾಗಿ ಇವುಗಳ ಕಾಳುಗಳು ನೋಡಿ ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗುತ್ತೆ ಅಂತ ನೀವು ಇದೇ ರೀತಿ ಮಾಡ್ಕೊಳ್ಬೋದು ಅಥವಾ ಈ ತೊಟ್ಟಿರತ್ತಲ್ವ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಕೈಯಿಂದ ನಂತರ ಈ ರೀತಿ ಎಳೆದ್ರೆ ಸಾಕು ಎಷ್ಟು ಚೆನ್ನಾಗಿದು ಸಪ್ರೇಟ್ ಆಗುತ್ತೆ ನೋಡಿ ನೀವು ಕೂಡ ಇದೇ ರೀತಿ ಮಾಡ್ಬೋದು ಹೊಸ ಟ್ರಿಕ್ಕು ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಈಸಿ ಈ ಸಿಪ್ಪೆಗಳನ್ನು ಸುಲಿಯೋದು ಅಂತ ಸೊ ನೀವು ಕೂಡ ಈ ರೀತಿ ಟ್ರಿಕ್ಕನ್ನು ಫಾಲೋ ಮಾಡಿಕೊಂಡು ಹತ್ತರಿಂದ ಇಪ್ಪತ್ತು ಕೆ ಜಿವರೆಗೂ ವರೆಗೂ ನೀವು ಹಸಿರು ಬಟಾಣೆಗಳನ್ನು ಸ್ಟೋರ್ ಮಾಡ್ಕೊಳ್ಬೋದು ಮತ್ತು ಈ ಕಾಳುಗಳನ್ನು ನೀವು ಸ್ಟೋರ್ ಮಾಡಿಕೊಳ್ಳುವಾಗ ಇದರಲ್ಲಿ ನೀರಿರುತ್ತೆ ಚೆನ್ನಾಗಿ ನೀರನ್ನು ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಒಣಗಿಸ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ ಸ್ಟೋರ್ ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಇದೆ ಚೆಕ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಥರ ಚಿಕ್ಕ ಫ್ರಿಜ್ ಇರುತ್ತಲ್ವ ಅದರ ಫ್ರೀಝರ್ನಲ್ಲಿ ಬೇಗನೆ ಐಸ್ ಆಗುತ್ತೆ ಗಟ್ಟಿಯಾಗತ್ತೆ ಏನೇ ಇಟ್ಟರು ಕೂಡ ಸೊ ನೀವು ಈ ಥರ ಫ್ರಿಜ್ಜಲ್ಲಿ ಕಾಳುಗಳನ್ನು ಸ್ಟೋರ್ ಮಾಡಿದರೆ ಒಂದು ವರ್ಷದವರೆಗೆ ಸ್ಟೋರ್ ಮಾಡೋಕ್ಕಾಗಲ್ಲ ಬೇಗನೆ ಐಸ್ ಆಗಿಬಿಟ್ಟು ಹಳ ಹೋಗುತ್ತೆ ದೊಡ್ಡ ಫ್ರಿಜ್ ಇರುತ್ತಲ್ವ ಅದರಲ್ಲಿ ಫ್ರೀಝರ್ನಲ್ಲಿ ಐಸ್ ಆಗೋದಿಲ್ಲ ಆ ಥರ ಫ್ರಿಜ್ಜಲ್ಲಿ ನೀವು ಸ್ಟೋರ್ ಮಾಡಿಕೊಂಡ್ರೆ ಕಾಳುಗಳನ್ನು ವರ್ಷಗಟ್ಟಲೆ ಸ್ಟೋರ್ ಮಾಡ್ಕೊಳ್ಬಹುದು ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಹಾಗಾಗಿ ಡೌಟ್ ಕ್ಲಿಯರ್ ಮಾಡಿದ್ದೀನಿ ತಿಳ್ಕೊಂಡಲ್ವ ಒಂದೇ ನಿಮಿಷದಲ್ಲಿ ಹೇಗೆ ಹಸಿರು ಬಟಾಣಿಗಳ ಸಿಪ್ಪೆಗಳನ್ನು ಸುಲಿಬಹುದು ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು